ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ನಮ್ಮ ಇಂಡಿಯಾದಲ್ಲಿ ರೆಡ್ಮಿ ನೋಟ್ ಸೀರೀಸ್ಗೆ ಯಾವ ಲೆವೆಲಲ್ಲಿ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿರೋದೆ. ತುಂಬ ಜನ ಇಷ್ಟಪಡ್ತಾರೆ ರೆಡ್ಮಿ ನೋಟ್ ಸೀರೀಸ್ ಪರ್ಚೇಸ್ ಮಾಡೋದಕ್ಕೆ. ರೀಸನ್ ಏನು ಅಂದರೆ ಬಜೆಟಲ್ಲಿ ಸಿಗುತ್ತೆ, ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ರೆಡ್ಮಿ 12 ಸೀರೀಸ್ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಈ ಸಲ ರೆಡ್ಮಿ ನೋಟ್ 13 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಒಫಿಷಿಯಲ್ ಆಗಿ ಈ ಒಂದು ಮೊಬೈಲ್ಸ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ನ ಲಾಂಚ್ ಮಾಡಿದ್ದಾರೆ, ರೆಡ್ಮಿ ನೋಟ್ 13, 13 ಪ್ರೊ, 13 ಪ್ರೊ ಪ್ಲಸ್ ಅಂತೇಳಿ. ಮೂರು ಮೊಬೈಲು ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸ್ಪೆಸಿಫಿಕೇಶನ್ಸು ಕೂಡ ಚೆನ್ನಾಗಿದೆ, ಪ್ರೈಸು ಕೂಡ ತುಂಬ ರೀಸನೇಬಲ್ ಪ್ರೈಸಲ್ಲಿ ಈ ಒಂದು ಮೊಬೈಲ್ಸ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣಂತೆ. ಮೂರು ಮೊಬೈಲ್ ಬಗ್ಗೆನೂ ಕೂಡ ಹೇಳ್ತೀನಿ, ಯಾವುದರಲ್ಲಿ ಏನೇನು ಪ್ಲಸ್ ಇದೆ, ಏನೇನು ಮೈನಸ್ ಇದೆ, ಈ ಒಂದು ಮೊಬೈಲ್ಸ್ನ ತಗೋಬೇಕಾ ತಗೋಬಾರ್ದ, ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಯಾರಾದರೂ 30,000 ಒಳಗಡೆ, 35,000 ಒಳಗಡೆ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, 100% ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿನ್ನೆ ನಮ್ಮ ಇಂಡಿಯಾದಲ್ಲಿ ರೆಡ್ಮಿ ಕಂಪ್ನಿಯವರು ರೆಡ್ಮಿ ನೋಟ್ 13 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ನ ಲಾಂಚ್ ಮಾಡಿದ್ದಾರೆ, ರೆಡ್ಮಿ ನೋಟ್ 13, 13 ಪ್ರೊ, 13 ಪ್ರೊ ಪ್ಲಸ್ ಅಂತೇಳಿ. ಇದರಲ್ಲಿ ನಿಮಗೆ ರೆಡ್ಮಿ ನೋಟ್ 13 ಪ್ರೊ, 13 ಪ್ರೊ ಪ್ಲಸ್ ಏನಿದೆ ಅಲ್ಲ, ಎರಡೂ ಕೂಡ ಸ್ಪೆಸಿಫಿಕೇಶನ್ಸ್ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಜಸ್ಟ್ ನಿಮಗೆ ಪ್ರೊಸೆಸರ್ ಆಗಿ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಇನ್ನು ರೆಡ್ಮಿ ನೋಟ್ 13 ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬಜೆಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾ ಚೇಂಜ್ ಇರುತ್ತೆ. ಮೊದಲನೇದಾಗಿ ಈ ಮೊಬೈಲ್ ಬಗ್ಗೆನೇ ಮಾತಾಡೋಣಂತೆ. ಫಸ್ಟ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ, ಆಮೇಲೆ ಈ ಒಂದು ಮೊಬೈಲ್ಸಲ್ಲಿ ಏನೇನೆಲ್ಲ ಮೈನಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ ಎಚ್ ಡಿಸ್ಪ್ಲೇ ಎಮ್ಒಇಲ್ಇಡಿ ಡಿಸ್ಪ್ಲೇಯಿಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಪೀಕ್ ಬ್ರೈಟ್ನೆಸ್ ನೋಡ್ಕೊಂಡ್ರೆ 1000 Nits ಇರುತ್ತೆ. ಡಿಸೈನು ಕೂಡ ಕಂಪ್ಲೀಟ್ಲಿ ನ್ಯೂ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಡಿಸೈನ್ನ ತಂದಿದ್ದಾರೆ. ಡಿಸೈನು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ, ನಿಮಗೆ ಗ್ಲಾಸ್ ಬಾಡಿಯಿಂದ ಆದರೆ ಬರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 6080 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಿಮಗೆ 5G ಸಪೋರ್ಟ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 108MP, ಸೆಕೆಂಡರಿ ಕ್ಯಾಮ್ರಾ 2MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16MP ಇರುತ್ತೆ, 5000mAh ಬ್ಯಾಟ್ರಿ ಇರುತ್ತೆ, 33W ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ 6GB 128GB 17,999 ಇಟ್ಟಿದ್ದಾರೆ, ಅತ್ರ 18,000 ಅಂತಲೇ ಹೇಳ್ಬೋದು. ಬ್ಯಾಂಕ್ ಆಫರ್ಸ್ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ 1,000 ರೂಪಾಯಿ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 17,000ಕ್ಕೆ ಸಿಗುತ್ತೆ. ವರ್ತ್ ಇದೆಯಾ ಅಂದರೆ ನನಗೆ ಕೇಳಿದ್ರೆ ಬೇಡ ಅಂತಲೇ ಹೇಳ್ತೀನಿ. ಬೇಡ ಅಂತ ಕಂಪ್ಲೀಟ್ ಆಗಿ ಹೇಳೋದಿಲ್ಲ. ರೀಸನ್ ಏನು ಅಂದರೆ ಈ ಮೊಬೈಲ್ಸಲ್ಲಿ ಒಂದು ಸ್ವಲ್ಪ ಮೈನಸ್ ಇದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಡಿಸ್ಪ್ಲೇ ಬ್ರೈಟ್ನೆಸ್ ಬಂದ್ಬಿಟ್ಟು ನಿಮಗೆ ಪೀಕ್ ಬ್ರೈಟ್ನೆಸ್ 1000Nits ಇರುತ್ತೆ. 1000Nits ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮನೆಯಿಂದ ಒಂದು ಸ್ವಲ್ಪ ನೀವು ಹೊರಗೆ ಹೋಗಿದ್ದೀರಾ ಅಂದರೆ ನಿಮಗೆ ಡಿಸ್ಪ್ಲೇ ಬ್ರೈಟ್ನೆಸ್ ಕಂಪ್ಲೀಟ್ ಇಟ್ಕೊಂಡ್ರೂ ಕೂಡ ನಿಮಗೆ ವಿಸಿಬಿಲಿಟಿ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಇದೊಂದು ನೀವು ಮೈನಸ್ ನೋಟಿಸ್ ಮಾಡ್ತೀರಾ. ಇನ್ನು ಪ್ರೊಸೆಸರ್ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೆಮೆನ್ಸಿಟಿ 6080 ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಯೂಸ್ ಮಾಡೋ ಬದಲು ಈ ಪ್ರೈಸಿಗೆ ಹತ್ತತ್ರ 16,000-17,000 ಪ್ರೈಸಿಗೆ ಆರಾಮಾಗಿ ಮೀಡಿಯಾಟೆಕ್ ಡೆಮೆನ್ಸಿಟಿ 8050 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡ್ಬೋದಿತ್ತು, ಇನ್ನ ಬೆಟರ್ ಆಗಿರ್ತಾ ಇತ್ತು. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದಾರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಇದರಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ವೈಡ್ ಆಂಗಲ್ ಸೆನ್ಸರ್ ಇರೋದಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿ ವೈಡ್ ಆಂಗಲ್ ಸೆನ್ಸರ್ಸ್ ಆದ್ರೆ ಇರೋದಿಲ್ಲ. ಈ ಮೂರು ಮೈನಸಸ್ನ ನಾನು ನೋಟಿಸ್ ಮಾಡಿದೆ. ಈ ಮೂರು ಕೂಡ ತುಂಬಾ ನೆಗ್ಲಿಜಬಲ್ ಅಂತಾನೆ ಹೇಳ್ಬೋದು. ನಾವು ಬೇಕಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ಸ್ನ ತಗೋಬಹುದು. 17,000 ಓಕೆ ಅಂತಾನೆ ಹೇಳ್ಬೋದು. ಒಂದು 16,000-15,000 ಲಾಂಚ್ ಮಾಡಿದ್ರೆ ಈ ಮೊಬೈಲ್ ತುಂಬಾ ಚೆನ್ನಾಗಿರ್ತಾ ಇತ್ತು. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 17,000 ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಇನ್ನ ಒಂದೇನಂದ್ರೆ ಇನ್ನೊಂದು 3,000 ನೀವು ಎಕ್ಸ್ಟ್ರಾ ಹಾಕೊಂಡಿದ್ದೀರಾ ಅಂದ್ರೆ ಇನ್ಫಿನಿಕ್ಸ್ GT10 Pro ಮೊಬೈಲ್ ಸಿಗುತ್ತೆ. ಆ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ, ನಿಮಗೆ ಅಪ್ಡೇಟ್ ಕರೆಕ್ಟ್ ಆಗಿ ಬರೋದಿಲ್ಲ, ಹಾಗೆ ಬಂದ್ಬಿಟ್ಟು ಸರ್ವಿಸ್ ಸೆಂಟರ್ಸ್ ಕೂಡ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಂದೊಂದು ಬ್ರ್ಯಾಂಡ್ಗೆ ಒಂದೊಂದು ಪ್ರಯಾರಿಟಿ ಆದ್ರೆ ಇರುತ್ತೆ. ನನಗೆ ಕೇಳಿದ್ರೆ ಈ ಪ್ರೈಸ್ಗೆ ರೆಡ್ಮಿ ಬ್ರ್ಯಾಂಡ್ ಅಲ್ಲಿ ನಿಮಗೆ ಈ ಮೊಬೈಲ್ ಸಿಗ್ತಾ ಇದೆ, ನನಗೆ ಕೇಳಿದ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ತೀನಿ. ಇಲ್ಲ ನೆಕ್ಸ್ಟ್ ನೋಡ್ಕೊಂಡ್ರೆ ರೆಡ್ಮಿ ನೋಟ್ 13 Pro 13 Pro Plus ಈ ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಪರ್ಸನಲಿ ನನಗೆ ಈ ಮೊಬೈಲ್ಸ್ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ರೆಡ್ಮಿ ನೋಟ್ 13 Pro ಬಗ್ಗೆ ಮಾತಾಡೋಣಂತೆ. ಡಿಸೈನು ಕೂಡ ನೋಡೋದಕ್ಕೆ ತುಂಬಾ ಯುನಿಕ್ ಆಗಿರುತ್ತೆ. ರೆಡ್ಮಿ ನೋಟ್ 13 ತರನೇ ಇರುತ್ತೆ, ಏನಂದ್ರೆ ನಿಮಗೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ಒಂದು ರೀತಿ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಇದರಲ್ಲಿ ಡಿಸ್ಪ್ಲೇ
ನಿಮಗೆ ಬೆಜೆಲ್ಸ್ ಏನಿರುತ್ತಲ್ಲ ಅದು ತುಂಬಾನೇ ಕಮ್ಮಿ ಇದೆ, ತುಂಬಾ ನ್ಯಾರೋ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಬೆಜೆಲ್ಸ್ ಇದೆ ಅಂತಾನು ಕೂಡ ಕಾಣಿಸೋದಿಲ್ಲ, ಅಷ್ಟು ಸಣ್ಣ ಬೆಜೆಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರ್ಯಾಗನ್ 7S Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ, ಮೇನ್ ಕ್ಯಾಮರಾ 200 megapixel, ಸ್ಯಾಮ್ಸಂಗ್ HP3 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ, ಹಾಗೆ ಬಂದ್ಬಿಟ್ಟು ಎಲೆಕ್ಟ್ರಾನ್ ಇಮೇಜ್ ಸ್ಟೆಬಿಲೈಸೇಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ವಿಡಿಯೋಸ್ ಮಾಡ್ಬೇಕಾದ್ರೆ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡರಿ ಕ್ಯಾಮರಾ 8 megapixel ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 2 megapixel ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16 megapixel ಇರುತ್ತೆ, 5100mAh ಬ್ಯಾಟರಿ ಇರುತ್ತೆ, 67W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುತ್ತೆ. ಫಸ್ಟ್ ಟೈಮ್ ರೆಡ್ಮಿ ಕಂಪನಿಯವರು ನೋಟ್ ಸೀರೀಸ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ತಂದಿರೋದು, ಪ್ರತಿ ಸಲ ಸೈಡ್ ಮೌಂಟೆಡ್ ತರ್ತಾ ಇದ್ರು, ಫಸ್ಟ್ ಟೈಮ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ತಂದಿದ್ದಾರೆ. ಸ್ಪೆಸಿಫಿಕೇಶನ್ ವೈಸ್ ಸೂಪರ್ ಅಂತಾನೆ ಹೇಳ್ಬೋದು. ಇವಾಗ ರೆಡ್ಮಿ ನೋಟ್ 13 Pro Plus ಈ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಈ ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಡಿಸೈನ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬಾ ಅಟ್ರಾಕ್ಟಿವ್ ಆಗಿ ಈ ಒಂದು ಡಿಸೈನ್ ಇವರು ಮಾಡಿದ್ದಾರೆ. ಹಿಂದೆಗಡೆ ನಿಮಗೆ ಲೆದರ್ ಕಂಪ್ಲೀಟ್ ಆಗಿ ವೇಗ್ ಆನ್ ಲೆದರ್ ಅಂತಾನೆ ಹೇಳ್ಬೋದು. ಇದು ನಿಮಗೆ ಗ್ಲಾಸ್ ಬಾಡಿಯಿಂದ ಬರೋದಿಲ್ಲ, ಕಂಪ್ಲೀಟ್ ಆಗಿ ಲೆದರ್ ಫಿನಿಶಿಂಗ್ ಇಂದ ಆದ್ರೆ ಬರುತ್ತೆ. ಅದು ಕೂಡ ಕಲರ್ ಕಲರ್ ಲೆದರ್ ಯೂಸ್ ಮಾಡಿದ್ದಾರೆ, ನೋಡೋದಕ್ಕೂ ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ಸೇಮ್ ಇರುತ್ತೆ, 6.67 inches, 1.5K ರೆಸೊಲ್ಯೂಷನ್ ಡಿಸ್ಪ್ಲೇನೇ ಇರುತ್ತೆ. ಇದರಲ್ಲಿ ನಿಮಗೆ ಏನಂದ್ರೆ ಕರ್ವುಡ್ ಡಿಸ್ಪ್ಲೇ ಇರುತ್ತೆ, ಫ್ಲಾಟ್ ಡಿಸ್ಪ್ಲೇ ಇರೋದಿಲ್ಲ, ಕರ್ವುಡ್ ಡಿಸ್ಪ್ಲೇ ಇರುತ್ತೆ. ಇದು ಕೂಡ ನಿಮಗೆ 120Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7200 Ultra ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಪ್ರೊಸೆಸರ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ, ಮೇನ್ ಕ್ಯಾಮರಾ 200 megapixel, ರೆಡ್ಮಿ ನೋಟ್ 13 Pro 13 Pro Plus ಅಲ್ಲಿ ಎರಡರಲ್ಲೂ ಕೂಡ ನಿಮಗೆ ಕ್ಯಾಮರಾ ಸ್ಟ್ರಕ್ಚರ್ ಅನ್ನೋದು ಸೇಮ್ ಇರುತ್ತೆ. ಆದ್ರೆ ರೆಡ್ಮಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರೋಗೆ ಕಂಪೇರ್ ಮಾಡಿದ್ರೆ ಪ್ರೋ ಪ್ಲಸ್ ಅಲ್ಲಿ ನಿಮಗೆ ಕ್ಯಾಮರಾದಲ್ಲಿ ತುಂಬಾ ಚೇಂಜಸ್ ನ ನೋಟಿಸ್ ಮಾಡ್ತೀರಾ, ಆಪ್ಟಿಮೈಸೇಷನ್ ಆಗಿರ್ಬೋದು, ಫೋಟೋ ಕ್ಲಾರಿಟಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ತುಂಬಾ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಇದೊಂದು ಚೇಂಜಸ್ ನ ನೀವು ನೋಟಿಸ್ ಮಾಡ್ತೀರಾ. ಸೆಕೆಂಡರಿ ಕ್ಯಾಮರಾ 8 megapixel ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 2 megapixel ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16 megapixel ಇರುತ್ತೆ. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5000mAh ಬ್ಯಾಟರಿ ಇರುತ್ತೆ, 120W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಅಲ್ಲಿ ನಿಮಗೆ ಏನೇನು ಚೇಂಜಸ್ ಇರುತ್ತೆ ಅಂದ್ರೆ, ನಿಮಗೆ ಡಿಸ್ಪ್ಲೇ ಚೇಂಜ್ ಆಗುತ್ತೆ, ಕರ್ವುಡ್ ಡಿಸ್ಪ್ಲೇ ಇಂದ ಬರುತ್ತೆ, ಪ್ರೊಸೆಸರ್ ಕೂಡ ಚೇಂಜ್ ಆಗುತ್ತೆ. ಈ ಮೊಬೈಲ್ ನಿಮಗೆ IP ರೇಟಿಂಗ್ ಇಂದನು ಕೂಡ ಬರುತ್ತೆ, IP68 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ. ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮೋಸ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ನೀವು ಈ ಒಂದು ಸ್ಪೆಸಿಫಿಕೇಶನ್ಸ್ ನೋಡಿರ್ತೀರಾ, ಇವರು ಬಜೆಟ್ ಅಲ್ಲೂ ಕೂಡ ಈ ಒಂದು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನನ್ನೊಂದು ಮೊಬೈಲ್ಸ್ 50,000 60,000 ಕೊಟ್ಟರು ಕೂಡ ಅದರಲ್ಲಿ ನಮಗೆ IP ರೇಟಿಂಗ್ ಇರೋದಿಲ್ಲ, ಇವ್ರು ನೋಡಿದ್ರೆ ಈ ಮೊಬೈಲ್ ಅಲ್ಲಿ IP ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. NFC ಗೂ ಕೂಡ ಸಪೋರ್ಟ್ ಮಾಡುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುತ್ತೆ. ಇನ್ನ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ರೆಡ್ಮಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ರೆಡ್ಮಿ ನೋಟ್ 13 Pro 13 Pro Plus ಗೆ 3 ವರ್ಷ OS ಅಪ್ಡೇಟ್ ಕೊಡ್ತೀವಿ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ರೆಡ್ಮಿ ನೋಟ್ 13 ಗೆ ಗೊತ್ತಿಲ್ಲ, ಅವರೇನು ಕೂಡ ಅನೌನ್ಸ್ ಮಾಡಿಲ್ಲ, 2 ಮೊಬೈಲ್ಸ್ ಗೆ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇನ್ನ ಹೈಪರ್ OS ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ಸ್ ಅಲ್ಲಿ ನಿಮಗೆ ಹೈಪರ್ OS ಇರೋದಿಲ್ಲ, ಆದ್ರೆ ರೆಡ್ಮಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗಾಗಲೇ ಹೈಪರ್ OS ನ ನಾವು ರೆಡಿ ಮಾಡಿದೀವಿ, ನಾವು ಆಮೇಲೆ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಮೊಬೈಲ್ ತಗೊಂಡಿದ್ದಾದ್ಮೇಲೆ 1-2 ತಿಂಗಳಲ್ಲಿ ನಿಮಗೆ ಹೈಪರ್ OS ಕೂಡ ರೋಲ್ ಔಟ್ ಆಗುತ್ತೆ. ಹೈಪರ್ OS ಮಾತ್ರ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೀನಿ, ಹೈಪರ್ OS ನ ನೀವು ಈ ಒಂದು ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಆ ಫೀಲು ಕೂಡ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ OS ಕಂಪ್ಲೀಟ್ ಆಗಿ ನಿಮಗೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೊಬೈಲ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದಿಷ್ಟು ಇನ್ಫಾರ್ಮೇಶನ್ ಕೂಡ ಅಫಿಷಿಯಲ್ ಆಗಿ ರೆಡ್ಮಿ ಅವರು ಅನೌನ್ಸ್ ಮಾಡಿದ್ದಾರೆ. ಅಪ್ಡೇಟ್ ಕೂಡ ಓಕೆ ಅಂತಾನೆ ಹೇಳ್ಬೋದು. 3 ವರ್ಷ ನಿಮಗೆ OS ಅಪ್ಡೇಟ್ ಬರುತ್ತೆ, 4 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಬರುತ್ತೆ. ಇನ್ನ ಈ ಮೊಬೈಲ್ಸ್ ಇಂದು ಪ್ರೈಸ್ ನೋಡ್ಕೊಂಡ್ರೆ, ಮೊದಲನೇದಾಗಿ ರೆಡ್ಮಿ ನೋಟ್ 13 Pro ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 8GB 128GB 26,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 2,000 ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಈ ಒಂದು ಮೊಬೈಲ್ 24,000 ಸಿಗುತ್ತೆ. 24,000 ರೇಂಜ್ ಗೆ ಈ ಮೊಬೈಲ್ ತಗೋಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಆರಾಮಾಗಿ ತಗೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ 25,000 ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ಇದೆಯಾ ಅಂದ್ರೆ ಯಾವ ಮೊಬೈಲು ಕೂಡ ಇಲ್ಲ. ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿರೋದಿಲ್ಲ, ಆದ್ರೆ 24,000 ರೇಂಜ್ ಗೆ ಆರಾಮಾಗಿ ತಗೋಬಹುದು. ರೀಸನ್ ಏನು ಅಂದ್ರೆ ರೆಡ್ಮಿ ಬ್ರ್ಯಾಂಡ್ ಇಂದ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಅಪ್ಡೇಟ್ಸ್ ಕೂಡ ಟೈಮ್ ಟು ಟೈಮ್ ಬರುತ್ತೆ. ನಾನು ಕೂಡ ಅನ್ಕೊಂಡಿದ್ದೆ 25,000 ಒಳಗಡೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತೇಳಿ. ಇವಾಗ ನಿಮಗೆ 25,000 ಒಳಗಡೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಆವಾಗ ನಿಮಗೆ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ತಗೋಬಹುದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ರೆಡ್ಮಿ ನೋಟ್ 13 Pro Plus ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ 8GB 256GB 32,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 2,000 ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಇದು 30,000 ಸಿಗುತ್ತೆ. 30,000 ಈ ಒಂದು ಮೊಬೈಲ್ ತಗೋಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಪ್ರೈಸ್ ತುಂಬಾ ಜಾಸ್ತಿ
ನನ್ನ ಪ್ರಕಾರ ಓಕೆ ಅಂತಾನೆ ಹೇಳ್ತೀನಿ. ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಾಗ ಮಾತ್ರ 30,000 ಸಿಗುತ್ತೆ, ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ 30,000 ದಾಟ್ಬಿಡುತ್ತೆ, ಅವಾಗ ನಿಮಗೆ ಅಲ್ಲಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. 30,000 ದಾಟ್ತು ಅಂದ್ರೆ ಇದಕ್ಕಿಂತ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ನಿಮಗಾದ್ರೆ ಸಿಗುತ್ತೆ. 30,000 ಒಳಗಡೆ ಆದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನಿಮಗೆ 30,000 ಒಳಗಡೆನೆ ಮೋಟೋದಲ್ಲಿ ಒಂದು ಮೊಬೈಲ್ ಇದೆ, ಹಾಗೆ ಬಂದ್ಬಿಟ್ಟು ಪೋಕೋದಲ್ಲೂ ಕೂಡ ನಿಮಗೆ ತುಂಬಾ ಮೊಬೈಲ್ಸ್ ಸಿಗುತ್ತೆ. ಆ ಮೊಬೈಲ್ಸ್ ಈಗಾಗಲೇ ಲಾಂಚ್ ಆಗಿ 1-1.5 ವರ್ಷ ಆಗ್ತಾ ಬಂತು. ಇವಾಗ ನೀವು ತಗೊಂಡಿದ್ದೀರಾ ಅಂದ್ರೆ ಆ ಮೊಬೈಲ್ಸ್ ಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ. ಇವಾಗ ನೀವು ಹೊಸದಾಗಿ ಒಂದು ಮೊಬೈಲ್ ತಗೊಂತಿದ್ದೀರಾ ಅಂದ್ರೆ ಆರಾಮಾಗಿ ಬೇಕಂದ್ರೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಇವಾಗ ಅಟ್ ಪ್ರೆಸೆಂಟ್ ಯಾವ್ದಾದ್ರು ಒಂದು ಆಲ್ರೌಂಡರ್ ಮೊಬೈಲ್ ಇದೆಯಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದು ಕೂಡ ಒಂದು ಆಲ್ರೌಂಡರ್ ಮೊಬೈಲ್ ಇಲ್ಲ. ಒಂದು ಮೊಬೈಲ್ ಅಲ್ಲಿ ಕ್ಯಾಮ್ರಾ ಚೆನ್ನಾಗಿತ್ತು ಅಂದ್ರೆ ಡಿಸ್ಪ್ಲೇ ಚೆನ್ನಾಗಿರೋದಿಲ್ಲ, ಡಿಸ್ಪ್ಲೇ ಚೆನ್ನಾಗಿತ್ತು ಅಂದ್ರೆ ಕ್ಯಾಮ್ರಾ ಚೆನ್ನಾಗಿರೋದಿಲ್ಲ, ಆ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಕ್ಯಾಮ್ರಾ ಎರಡು ಚೆನ್ನಾಗಿತ್ತು ಅಂದ್ರೆ ಡಿಸೈನ್ ಚೆನ್ನಾಗಿರೋದಿಲ್ಲ. ಈ ರೀತಿಯಾಗಿ ಏನೋ ಒಂದು ಮೈನಸ್ ಇರುತ್ತೆ, ಏನೋ ಒಂದು ಪ್ಲಸ್ ಇರುತ್ತೆ. ಆದ್ರೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ 30,000 ರೇಂಜ್ ಗೆ ಎಲ್ಲಾನು ಕೂಡ ಪ್ಲಸ್ ಅಂತಾನೆ ಹೇಳ್ಬೋದು, ಯಾವುದು ಕೂಡ ಮೈನಸ್ ಇಲ್ಲ. ಇನ್ನೊಂದು ನಾನು ಮೈನ್ ಆಗಿ ನೋಟಿಸ್ ಮಾಡಿದ್ದೇನು ಅಂದ್ರೆ ನಿನ್ನೆಯಿಂದ ತುಂಬಾ ವಿಡಿಯೋಸ್, ರಿವ್ಯೂಸ್, ಅನ್ಬಾಕ್ಸಿಂಗ್ ಎಲ್ಲಾನು ಕೂಡ ನೋಡಿದೆ. ಆ ಎಲ್ಲಾ ವಿಡಿಯೋಸ್ ನೋಡಿದ್ದಾದ್ಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ ತುಂಬಾ ಜನ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಪ್ರೈಸ್ ಹೆಂಗೆ ಜಾಸ್ತಿ ಆಯ್ತು ನನಗಂತೂ ಗೊತ್ತಾಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ ಇವರೆಲ್ಲರೂ ಕೂಡ ಚೈನಾ ಪ್ರೈಸ್ ಗೆ ಕಂಪೇರ್ ಮಾಡ್ತಿದ್ದಾರೆ. ಚೈನಾದಲ್ಲಿ ಈ ಒಂದು ಮೊಬೈಲ್ ನ ತುಂಬಾ ಕಮ್ಮಿ ಪ್ರೈಸ್ ಗೆ ಲಾಂಚ್ ಮಾಡಿದ್ದಾರೆ, 22,000 23,000 ರೇಂಜ್ ಗೆ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಈ ಒಂದು ಮೊಬೈಲ್ ನ 30,000 ಲಾಂಚ್ ಮಾಡಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾವು ಚೈನಾ ಪ್ರೈಸ್ ಇಂಡಿಯನ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ನಿನ್ನೆ ಒನ್ ಪ್ಲಸ್ ಕಂಪ್ನಿಯವರು ಒನ್ ಪ್ಲಸ್ 12R ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ, ಅದು 30,000 ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅದೇ ಮೊಬೈಲ್ ನ 40-43,000 ಲಾಂಚ್ ಮಾಡ್ತಾರೆ. ಅಲ್ಲಿ 30,000 ಲಾಂಚ್ ಮಾಡಿದಿರ, ಇಲ್ಲಿ ಯಾಕೆ ನೀವು 30,000 ಲಾಂಚ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾತಾಡೋದಿಕ್ಕಾದ್ರೆ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಏನೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಲಾಂಚ್ ಆದರೂ ಕೂಡ 100% ಪ್ರೈಸ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ 30,000 ಒಳಗಡೆ ಯಾವ್ದಾದ್ರು ಒಂದು ಬೆಸ್ಟ್ ಮೊಬೈಲ್ ಇದೆಯಾ ಅಂದ್ರೆ ಅದ್ ನನಗೆ ಕೇಳಿದ್ರೆ ಈ ಮೊಬೈಲ್ ಅಂತಾನೆ ಹೇಳ್ತೀನಿ. ಮೊಬೈಲ್ ನಿಮಗೆ ತುಂಬಾನೇ ಚೆನ್ನಾಗಿದೆ, ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಕೆಲವೊಂದು ಮೊಬೈಲ್ಸ್ ಅಲ್ಲಿ ಹೆಂಗೆ ಅಂದ್ರೆ ನಿಮಗೆ ತುಂಬಾ ಮೈನಸ್ ಇರುತ್ತೆ, ಲೆದರ್ ಫಿನಿಶಿಂಗ್ ಇರೋದಿಲ್ಲ, ಕ್ಯಾಮ್ರಾ ಅಷ್ಟು ಚೆನ್ನಾಗಿರೋದಿಲ್ಲ, MOLED ಡಿಸ್ಪ್ಲೇ ಇರೋದಿಲ್ಲ, ಕರ್ವ್ ಡಿಸ್ಪ್ಲೇ ಇರೋದಿಲ್ಲ, ಹಾಗೆ ಬಂದ್ಬಿಟ್ಟು ಡಾಲ್ಬಿ ವಿಷನ್, ಡಾಲ್ಬಿ ಆಟ್ಮೋಸ್, ಸೊ ಈ ರೀತಿಯಾಗಿ ಮೈನ್ ಮೈನ್ ಫೀಚರ್ಸ್ ತುಂಬಾ ಇರೋದಿಲ್ಲ, ಅದೆಲ್ಲನೂ ಕೂಡ ಕಟ್ ಆಫ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಒಂದು ನಾರ್ಮಲ್ ಸ್ಪೆಸಿಫಿಕೇಶನ್ಸ್ ಇಂದ ಮೊಬೈಲ್ಸ್ ನ ಲಾಂಚ್ ಮಾಡಿರ್ತಾರೆ. ಆದ್ರೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಟಾಪ್ ಟು ಬಾಟಮ್ ಒಂದು ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ನ ಪ್ರೊವೈಡ್ ಮಾಡಬೇಕು ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ರೇಂಜ್ ಅಲ್ಲಿ ನಿಮಗೆ ಏನ್ ಸ್ಪೆಸಿಫಿಕೇಶನ್ಸ್ ಇರತ್ತಲ್ಲ ಆ ಸ್ಪೆಸಿಫಿಕೇಶನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಕನ್ಸಿಡರ್ ಮಾಡಿದ್ರೆ ನನ್ನ ಪ್ರಕಾರ 30,000 ವರ್ತ್ ಅಂತಾನೆ ಹೇಳ್ತೀನಿ. ಅದು ಕೂಡ ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡೆ, ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ 30,000 ದಾಟುತ್ತೆ, ಆವಾಗ ಪ್ರೈಸ್ ನಿಮಗೆ ಜಾಸ್ತಿ ಆಗುತ್ತೆ. ನಾನು ಹೇಳ್ತೀನಿ 30,000 ದಾಟ್ತು ಅಂದ್ರೆ ತಗೊಳೋದಿಕ್ಕಾದ್ರೆ ಹೋಗ್ಬಿಡಿ. 30,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ ಸಿಕ್ತು, ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ತಗೊಳ್ಳಿ. ಇದು ನನಗನ್ಸಿತ್ತು, ನಿಮಗೆ ಏನ್ ಅನ್ನಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಪ್ರೈಸ್ ಜಾಸ್ತಿ ಆಯ್ತಾ, ಕಮ್ಮಿ ಆಯ್ತಾ, ಇಲ್ಲಾಂದ್ರೆ ಈ 3 ಮೊಬೈಲ್ಸ್ ಅಲ್ಲಿ ನಿಮಗೆ ಯಾವ ಮೊಬೈಲ್ ತುಂಬಾ ಇಷ್ಟ ಆಯ್ತು ಅಂತಲೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫರ್ದರ್ ಆಗಿ ನನಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.